ಈ ಥರದ್ದು ಏನಾದ್ರು ಕನಸಿದೆ ಸರ್, ಕಂಬಳ ಥರದ್ದು ನಾನು ಒಂದು ಪಾತ್ರ ಈ ಥರದ್ದು ಒಂದು ಸಿನಿಮಾ ಮಾಡಬೇಕು ಅಂತ? ನನಗೆ ದೇವರಾಣೆ ಕನಸು ಮನಸ್ಸೆಲ್ಲ ಅಂದ್ಕೊಂಡಿರಲಿಲ್ಲ. ಆಯಿತು, ಇವಾಗ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಸ್ವಲ್ಪ ಶೂಟಿಂಗ್ ಬಾಕಿ ಇದೆ. ಸೊ ಆದಷ್ಟು ಬೇಗ ತೆರೆ ಮೇಲೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ. ಮುಂದೆ ಯಾವ್ದಾದ್ರು ಈ ಥರ ಗ್ರಾಮೀಣ ಮತ್ತು ಪ್ರಾದೇಶಿಕವಾಗಿರುವಂಥ ಕ್ರೀಡೆಗಳ ಬಗ್ಗೆ ಏನಾದ್ರು ಸಿನಿಮಾ ಮಾಡ್ಬೋದು ಏನಾದರೂ ಆ ಥರ ಐಡಿಯಾ? ಕತೆ ಮೊದಲನೇ ಆದ್ಯತೆ. ನಾನು ಯಾವತ್ತೂ ನನ್ನ ಕತೆಗೆ ಆದ್ಯತೆ ಕೊಟ್ಟವನು. ಇವತ್ತಿಗೂ ಅಷ್ಟೇ, ನಾನು ಭಾಳಷ್ಟು ಸಿನಿಮಾಗಳನ್ನ ನಾನು ಕತೆ ಕೇಳಿ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ ಸಿನಿಮಾ ಮಾಡಬೇಕೋ ಬೇಡ ಅಂತ. ಸೊ ಹಾಗಾಗಿ ನನ್ನ ಈ ಥರ ಒಂದು ನನಗೆ ಭಾಳ ಇಷ್ಟವಾದಂಥ ಕತೆಗಳು ಬಂದರೆ ಮಾಡೋದಕ್ಕೆ ನಾನು ಯಾವಾಗಲೂ ರೆಡಿ. ಕಂಗುಳ ಲೈವಾಗಿ ನೋಡಿರೋಂಥ ಅನುಭವ ಇದೆ ಸರ್? ಓ ಎಸ್, ಕಂಗುಳ ನಾನು ನಮ್ಮ ಶ್ರೀನಿವಾಸ್ ಗೌಡ್ರನ್ನ ಓಡೋದು ನೋಡಿಬಿಟ್ಟು ನನಗೆ ಮೈಯೆಲ್ಲ ರೋಮಾಂಚನ ಆಗ್ಬಿಟ್ಟಿತ್ತು. ಅಂದರೆ ಹುಸೇನ್ ಬೋಲ್ಟ್ ಅನ್ನೋ ಒಬ್ಬ ಓಟಗಾರನ ರೆಕಾರ್ಡ್ನ ಬ್ರೇಕ್ ಮಾಡ್ತಾರೆ ಅಂದರೆ ಅದು ಸಾಮಾನ್ಯ ಅಲ್ಲ, ಇಟ್ ಈಸ್ ನಾಟ್ ಈಸಿ. ಅದು ಹುಸೇನ್ ಬೋಲ್ಟು ಅಪ್ಪ ಹೇಳ್ದಂಗೆ ಶೂಸ್ ಗೀಸ್ ಹಾಕ್ಕೊಂಡು ಅವನು ಕಾಂಕ್ರೀಟ್ ಟ್ರ್ಯಾಕಲ್ಲಿ ಓಡ್ತಾನೆ. ಇಲ್ಲಿ ಕಂಬಳದಲ್ಲಿ ನೀರಲ್ಲಿ ಓಡೋದಿದೆಯಲ್ಲ, ಹುಸೇನ್ ಬೋಲ್ಟ್ ಇಲ್ಲಿ ಕರ್ಕೊಂಬಂದು ಓಡಕ್ಕೆ ಹೇಳಿ. ನಮ್ಮ ಶ್ರೀನಿವಾಸ ಗೌಡನ 100 ಮೀಟ್ರ್ ಮುಂದೆ ಇರ್ತಾರೆ, ಅವ್ರ ಹಿಂದೆ ಇರ್ತಾರೆ. ಸೊ ಹಾಗಾಗಿ ಇದನ್ನೆಲ್ಲ ರಿಯಲ್ ಆಗಿ ನೋಡಿದಾಗ ಎಲ್ಲೋ ನಮಗೆ ಒಂದು ಮೈಯೆಲ್ಲ ರೋಮಾಂಚನ. ಥ್ಯಾಂಕ್ ಯು ಸರ್, ತುಂಬ ಒಳ್ಳೆ ಸಿನಿಮಾ ಒಳ್ಳೆ ಕಂಡೆ ಒಳ್ಳೆಯದಲ್ಲೇ. ಥ್ಯಾಂಕ್ ಯು ಎಸ್ ಎಸ್. ಇದಿಷ್ಟು ಆದಿತ್ಯ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್, ಕನ್ನಡ ಪಿಕ್ಚರ್.